ನಿಮಗೆ ಹೃದಯದ ಸಮಸ್ಯೆ ಇದೆಯೇ ಇಲ್ಲವೋ ಅನ್ನೋದನ್ನ ನೀವು ಹೇಗೆ ಪತ್ತೆ ಮಾಡ್ತೀರಿ? ಎದೆನೋವು, ಎದೆಯಲ್ಲಿ ಉರಿ ಮೊದಲಾದ ಲಕ್ಷಣಗಳಿಂದ ಅಲ್ವಾ? ಸೋ ಆದ್ರೆ ಹೃದ್ರೋಗ ಸಮಸ್ಯೆ ಇದ್ರೆ ಕೆಲವೊಮ್ಮೆ ಎದೆನೋವು ಕಾಣಿಸೋದಿಲ್ಲ, ಬದಲಾಗಿ ಕಣ್ಣಿನಲ್ಲಿ ಸಮಸ್ಯೆಗಳು ಕಾಣಿಸುತ್ತವೆ. ಹಾಗಿದ್ರೆ ಹಾರ್ಟ್ ಅಟ್ಯಾಕ್ ಗೂ ಮುನ್ನ ಕಣ್ಣು ಕೊಡುವಂತ ಮುನ್ಸೂಚನೆಗಳೇನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೃದಯಾಘಾತಕ್ಕೂ ಮೊದಲು ಕಣ್ಣುಗಳೇ ಸೂಚನೆ ಕೊಡ್ತವಂತೆ. ಇತ್ತೀಚಿನ ಕೆಲ ವರ್ಷಗಳಿಂದ ಹೃದಯಾಘಾತದಿಂದ ಸಾವನ್ನಪ್ಪತಾ ಇರುವರ ಸಂಖ್ಯೆ ಹೆಚ್ಚಾಗ್ತಿದೆ. ಹಾರ್ಟ್ ಅಟ್ಯಾಕ್ ಆಗೋ ಮೊದಲೇ ಯಾವುದೇ ಸೂಚನೆನೂ ಇರಲಿಲ್ಲ ಅಂತ ಹಲವರು ಮಾತನಾಡಿಕೊಳ್ಳುತ್ತಾರೆ. ಆದರೆ ಹೃದಯಾಘಾತಕ್ಕೂ ಮೊದಲು ನಿಮ್ಮ ಕಣ್ಣುಗಳಲ್ಲಿ ಕೆಲವು ಲಕ್ಷಣಗಳು ಗೋಚರಿಸುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ? ಎಸ್, ಹೃದಯಾಘಾತವು ಹೃದಯ ಸ್ನಾಯುವಿನ ರಕ್ತದ ಹರಿವು ಅನಿರೀಕ್ಷಿತವಾಗಿ ಕಡಿತಗೊಂಡಾಗ ಮತ್ತು ಹೃದಯ ಸ್ನಾಯುಗಳಿಗೆ ಹಾನಿಯನ್ನುಂಟು ಮಾಡಿದಾಗ ಸಂಭವಿಸೋ ಗಂಭೀರ ಸ್ಥಿತಿಯಾಗಿದೆ. ಹಿಂದೆ ಎಲ್ಲ ವಯಸ್ಸಾದವರಿಗೆ ಹೃದಯಾಘಾತವಾಗುವ ಅಪಾಯ ಹೆಚ್ಚಿತ್ತು. ಆದರೆ ಈಗ ಹಾಗಲ್ಲ. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿಯೂ ಕೂಡ ಹೃದಯಾಘಾತವು ಅತ್ಯಂತ ಸಾಮಾನ್ಯವಾಗಿದೆ. ಕಣ್ಣುಗಳ ಸಹಾಯದಿಂದ ಹೃದಯದ ಒಳಗೆ ರೂಪುಗೊಳ್ಳುವ ರೋಗವನ್ನ ಹೃದ್ರೋಗವನ್ನ ಕಂಡುಹಿಡಿಯಬಹುದು. ಹೌದು, ಹೃದಯಕ್ಕೆ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಅನ್ನೋದಾದರೆ ಮೊದಲಿಗೆ ಕಣ್ಣುಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಬಳಿಕ ನಿಧಾನವಾಗಿ ಅದು ಎದೆನೋವಿನ ಲಕ್ಷಣಗಳನ್ನು ಸಹ ತೋರಿಸುತ್ತೆ. ಹೃದಯವನ್ನು ಆರೋಗ್ಯವಾಗಿಡಲು ನೀವು ಮೊದಲನೆಯದಾಗಿ ಕಣ್ಣುಗಳ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಹೃದಯ ದೇಹದ ಪ್ರಮುಖ ಅಂಗ, ಇದು ಇಡೀ ದೇಹಕ್ಕೆ ರಕ್ತವನ್ನು ಪೂರೈಕೆ ಮಾಡುತ್ತೆ. ಹಾಗೆಯೇ ಕಣ್ಣು ಕೂಡ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದು. ಹಾಗಾಗಿ ನಿಮ್ಮ ಹೃದಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದರ ಪ್ರಭಾವ ಕಣ್ಣಿನಲ್ಲಿ ಕಾಣಿಸುತ್ತಂತೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ವೈದ್ಯರ ಬಳಿ ಹೋದಾಗ ಮೊದಲಿಗೆ ಅವರು ಕಣ್ಣನ್ನು ಪರಿಶೀಲಿಸೋದನ್ನು ನೀವು ನೋಡಿರಬಹುದು. ಯಾಕಂದರೆ ಕಣ್ಣನ್ನು ನೋಡಿ ಆರೋಗ್ಯದ ಸಮಸ್ಯೆಯನ್ನು ತಿಳಿದುಕೊಳ್ಳಬಹುದು. ನಾಲಿಗೆಯು ಸುಳ್ಳು ಹೇಳಬಹುದು, ಆದರೆ ಆರೋಗ್ಯದ ಬಗ್ಗೆ ಕಣ್ಣು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಸಣ್ಣ ಪುಟ್ಟ ಕಾಯಿಲೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗೋದು ಮಾತ್ರ ಅಲ್ಲದೆ ಕಣ್ಣನ್ನು ನೋಡಿ ಹೃದಯಾಘಾತದ ಸೂಚನೆಯ ಬಗ್ಗೆಯೂ ತಿಳಿದುಕೊಳ್ಳಬಹುದು. ಹೃದಯವು ವ್ಯಕ್ತಿಯ ಜೀವನಾಡಿಯಾಗಿದೆ. ಹೃದಯ ನಿಂತರೆ ಬದುಕು ನಿಲ್ಲುತ್ತದೆ. ಹೃದಯವು ರಕ್ತವನ್ನು ಪಂಪ್ ಮಾಡುತ್ತೆ, ಅದರ ನಂತರ ಇಡೀ ದೇಹದಲ್ಲಿ ರಕ್ತದ ಹರಿವು ಇರುತ್ತೆ. ಹೃದಯವು ಕೆಲವು ತೊಂದರೆಗಳಲ್ಲಿ ಸಿಲುಕಿಕೊಂಡಾಗ ಇಡೀ ದೇಹದಲ್ಲಿ ರಕ್ತದ ಹರಿವು ಪರಿಣಾಮ ಬೀರುತ್ತೆ. ಹಾಗೆಯೇ ಅದರ ನೇರ ಪರಿಣಾಮ ಕಣ್ಣುಗಳ ಮೇಲೆ ಗೋಚರಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿ ವರ್ಷ ಸುಮಾರು 1.79 ಕೋಟಿ ಜನರು ಹೃದಯ ಸಂಬಂಧಿ ಕಾಯಿಲೆಯಿಂದ, ಹೃದಯ ರಕ್ತನಾಳದ ಕಾಯಿಲೆಯಿಂದ ಮೃತಪಡ್ತಿದ್ದಾರೆ. ಯಾಕಂದರೆ ಇವರು ಯಾರಿಗೂ ಹೃದಯದ ಸಮಸ್ಯೆಯ ಸೂಚನೆಯ ಬಗ್ಗೆ ಮೊದಲೇ ತಿಳಿದಿರುವುದಿಲ್ಲ. ಹೀಗಿರುವಾಗ ಹೃದಯದ ಸಮಸ್ಯೆ ಕಣ್ಣುಗಳಲ್ಲಿ ಕಾಣಿಸುತ್ತೆ ಅನ್ನೋ ವಿಚಾರವನ್ನು ನೀವು ತಿಳಿದುಕೊಳ್ಬೇಕು. ಹೃದ್ರೋಗದ ಅತಿದೊಡ್ಡ ಲಕ್ಷಣ ಅಂದರೆ ಎದೆನೋವು. ಆದರೆ ರೋಗವು ಸಾಕಷ್ಟು ತೀವ್ರವಾದ ನಂತರ ಇದು ಕಾಣಿಸಿಕೊಳ್ಳುತ್ತೆ. ಇದರೊಂದಿಗೆ ಹೃದಯಾಘಾತವೂ ಬರಬಹುದು. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಪ್ರಕಾರ ಕಣ್ಣುಗಳು ಹೃದಯದ ಕನ್ನಡಿಯಾಗಿದೆ ಮತ್ತು ಇದು ಹೃದಯದಲ್ಲಿನ ತೊಂದರೆಯನ್ನು ಸಹ ಸೂಚಿಸುತ್ತೆ ಅಂತ ತಿಳಿಸಿದೆ. ಕಣ್ಣುಗಳಲ್ಲಿ ಉಂಟಾಗುವ ಕೆಲವು ಬದಲಾವಣೆಗಳ ಕಡೆಗೆ ಗಮನ ನೀಡುವ ಮೂಲಕ ಹೃದ್ರೋಗಗಳನ್ನು ಕಂಡುಹಿಡಿಯಬಹುದು. ಅಧಿಕ ಬಿಪಿಯಿಂದ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಈ ಸ್ಥಿತಿಯಲ್ಲಿ ರೆಟಿನೋಪತಿ ಸಮಸ್ಯೆ ಸಂಭವಿಸಬಹುದು. ಹೀಗಾಗೋದ್ರಿಂದ ರಕ್ತವು ಕಣ್ಣುಗಳ ರಕ್ತನಾಳಗಳಿಗೆ ಸೇರುತ್ತೆ. ಅದರ ನಂತರ ರಕ್ತ ಹೆಪ್ಪುಗಟ್ಟುವಿಕೆಯ ಘನೀಕರಿಸಲು ಪ್ರಾರಂಭವಾಗುತ್ತೆ. ಕಣ್ಣಿನ ರಕ್ತನಾಳಗಳು ಈ ವೇಳೆ ಸಿಡಿಯಬಹುದು, ಹಾಗೆಯೇ ಬೆಳಕು ಕೂಡ ಹೋಗಬಹುದು. ಕಣ್ಣಿನ ಪೊರೆಯ ಹಿಂದೆ ಸೂಕ್ಷ್ಮ ರೆಟಿನಾ ಇದೆ ಮತ್ತು ಅಧಿಕ ರಕ್ತದೊತ್ತಡವು ಅದನ್ನು ಹಾನಿಗೊಳಿಸುತ್ತೆ. ಯಾಕಂದರೆ ಅಧಿಕ ರಕ್ತದೊತ್ತಡವು ರೆಟಿನಾಕ್ಕೆ ರಕ್ತವನ್ನು ಸಾಗಿಸೋ ಸಣ್ಣ ರಕ್ತನಾಳಗಳನ್ನು ದುರ್ಬಲಗೊಳಿಸಬಹುದು ಮತ್ತು ಅವು ಒಡೆದು ರೆಟಿನಾದಲ್ಲಿ ರಕ್ತಸ್ರಾವ ಆಗಬಹುದು. ರೆಟಿನಾದಲ್ಲಿನ ಬದಲಾವಣೆಗಳ ಈ ಸೂಚನೆಯನ್ನು ಮೊದಲೇ ಗಮನಿಸಿಕೊಳ್ಬೇಕು. ಹೃದಯ ಸಂಬಂಧಿ ಕಾಯಿಲೆಯಿಂದ ಕಣ್ಣಿನ ಪೊರೆ ಬರಬಹುದು ಅನ್ನೋದು ಹಲವು ಸಂಶೋಧನೆಗಳಲ್ಲಿ ಬಹಿರಂಗವಾಗಿದೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಸಮಯದಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಂಭವಿಸೋ ಅಪಾಯವಿರುತ್ತೆ. ಕಣ್ಣಿನ ಪೊರೆಯಿಂದಾಗಿ ಕಣ್ಣಿನ ಮಸೂರವು ಮಸುಕಾಗುತ್ತೆ. ಇದರಿಂದಾಗಿ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ. NCBI ಪ್ರಕಟವಾದ ಅಧ್ಯಯನವು ಕಣ್ಣಿನ ಪೊರೆ ರೋಗಿಗಳಿಗೆ ಹೃದ್ರೋಗದ ಹೆಚ್ಚಿನ ಅಪಾಯ ಇದೆ ಅನ್ನೋದನ್ನು ಕಂಡುಹಿಡಿದಿದೆ. ಆದ್ದರಿಂದ ಇದು ಹೃದ್ರೋಗಗಳ ಲಕ್ಷಣವೂ ಆಗಿರಬಹುದು. ಹೃದಯದ ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣ ಅಂದರೆ ಹೃದಯದ ಅಪಧಮನಿಗಳಲ್ಲಿ ಪ್ಲೇಕ್ ಸಂಗ್ರಹವಾಗಲು ಪ್ರಾರಂಭಿಸಿದಾಗ ಕಣ್ಣುಗಳನ್ನು ತಲುಪುವ ರಕ್ತ ಕಡಿಮೆಯಾಗುತ್ತೆ. ಇದು ರೆಟಿನಾವನ್ನು ನಾಶಪಡಿಸುವುದರ ಜೊತೆಗೆ ದೃಷ್ಟಿ ಕಳೆದುಕೊಳ್ಳಲು ಕಾರಣ ಆಗಬಹುದು. ಹೃದ್ರೋಗಕ್ಕೆ ಕಾರಣವಾಗುವ ರಕ್ತನಾಳಗಳಲ್ಲಿ ತಡೆ ಉಂಟಾದಾಗ ಕಣ್ಣುಗಳ ಮೇಲೂ ಇದು ಪರಿಣಾಮ ಬೀರುತ್ತೆ. ಯಾಕಂದರೆ ಕಣ್ಣುಗಳಿಗೆ ಸಾಕಷ್ಟು ರಕ್ತ ಮತ್ತು ಆಮ್ಲಜನಕ ಸಿಗೋದಿಲ್ಲ. ಇದರಿಂದಾಗಿ ಜೀವಕೋಶಗಳು ಸಾಯಲು ಪ್ರಾರಂಭಿಸುತ್ತವೆ.
ಇದರಿಂದಾಗಿ ಕಣ್ಣಿನ ದೃಷ್ಟಿ ದುರ್ಬಲವಾಗುತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಹೃದ್ರೋಗದ ಅಪಾಯ ಗಂಭೀರವಾಗುತ್ತೆ. ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಕಣ್ಣುಗಳಿಂದ ಸಹ ಸೂಚಿಸಬಹುದು. ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಗಳಂತಹ ಕೊಳಕು ಜಿಗುಟು ವಸ್ತುಗಳು ಹೆಚ್ಚಾದಾಗ ಕಣ್ಣುಗಳ ಮೂಲೆಯಲ್ಲಿ ಮೃದುವಾದ ಹಳದಿ ಉಬ್ಬು ಕಾಣಿಸಿಕೊಳ್ಳಬಹುದು. ಆರಂಭಿಕ ಕಣ್ಣಿನ ಪರೀಕ್ಷೆಗಳು ಭವಿಷ್ಯದ ಪಾರ್ಶ್ವವಾಯು, ಹೃದಯಾಘಾತದ ಅಪಾಯವನ್ನು ತಗ್ಗಿಸಬಹುದು. ರೋಗಿಗಳು ಹೃದ್ರೋಗಕ್ಕೆ ಅಪಾಯಕಾರಿ ಅಂಶಗಳ ಮೌಲ್ಯಮಾಪನಕ್ಕೆ ಒಳಗಾಗ್ತಾ ಇರುವಾಗ ಅಥವಾ ರೋಗಿಗಳು ಹೃದ್ರೋಗದ ಶಂಕಿತ ಉಪಸ್ಥಿತಿಗಾಗಿ ಮೌಲ್ಯಮಾಪನಕ್ಕೆ ಒಳಗಾದಾಗ ಸಮಸ್ಯೆಯ ಬಗ್ಗೆ ತಿಳಿದು ಬರುತ್ತೆ. ಇದರಿಂದ ವ್ಯಕ್ತಿಗಳು ಆರಂಭಿಕ ಚಿಕಿತ್ಸೆ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಪಡೆಯಲು ಸಹಾಯ ಮಾಡಬಹುದು. ಇನ್ನು ಇದು ದೀರ್ಘಾವಧಿಯಲ್ಲಿ ಭವಿಷ್ಯದ ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನು ತಗ್ಗಿಸುತ್ತೆ. ಹೃದಯ ಮತ್ತು ಕಣ್ಣುಗಳನ್ನು ಆರೋಗ್ಯವಾಗಿಡಲು ಧೂಮಪಾನ ಸಂಪೂರ್ಣವಾಗಿ ನಿಲ್ಲಿಸಿ ತೂಕವನ್ನು ನಿಯಂತ್ರಣದಲ್ಲಿಡಿ. ಹೃದಯ ಮತ್ತು ಕಣ್ಣುಗಳಿಗೆ ಪ್ರಯೋಜನಕಾರಿಯಾದ ಆಹಾರ ಸೇವಿಸಿ. ನಿಯಮಿತವಾಗಿ ಹೃದಯ ಪರೀಕ್ಷೆಗಳು ಮತ್ತು ಕಣ್ಣಿನ ತಪಾಸಣೆಗಳನ್ನು ಮಾಡಿಸಿಕೊಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.